ಆ್ಯಂಡ್ ಒಂದು ಜೋಕ್ ಹೇಳಿ ನಿಮ್ಮ ಕಮೆಂಟ್ಸ್ ಓದೋಕೆ ಶುರು ಮಾಡ್ತೀನಿ ನೋಡಿ ಈ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಜಗಳ ನಡೀತಾನೆ ಇರುತ್ತೆ ಏನಂದರೆ ಹೆಣ್ಣು ಶ್ರೇಷ್ಠವು ಗಂಡು ಶ್ರೇಷ್ಠವು ಅಂತ ಹೀಗೆ ಬಹಳ ಹಿಂದೆ ನಡೆದಂತಹ ಒಂದು ವಿಚಾರ ರೈತ ದಂಪತಿಗಳಿದ್ರು ಗಂಡ ಹೆಂಡತಿ ಗಂಡ ದುಡಿತಾ ಇದ್ದ ದುಡಿಯೋದ್ರಲ್ಲಿ ಏನು ಕಡಿಮೆ ಇಲ್ಲ ಬಟ್ ಸ್ವಲ್ಪ ಏನಂದರೆ ಏ ಹೆಂಡತಿ ಏನೂ ಅಲ್ಲ ನಾನೇ ಅಲ್ಲ ನಾನು ದುಡಿಯೋನು ಅವಳು ಮಾಡ ಹಾಕೋಳು ಅವಳಿಗೆ ಏನಷ್ಟೊಂದು ಮುಖ್ಯ ಅಲ್ಲ ಬಿಡು ಅನ್ನೋ ಮನಸ್ಥಿತಿ ಅವನು ಆ್ಯಂಡ್ ಅವ್ರದ್ದೊಂದು ಒಂದು ಸಂಪ್ರದಾಯ ಇತ್ತು ಅದೇನಂದರೆ ಪ್ರತಿ ವರ್ಷ ಏಕಾದಶಿಯ ದಿನ ಒಬ್ಬರು ಸ್ವಾಮಿಗಳನ್ನು ಅಂದರೆ ಒಬ್ಬರು ಅರ್ಚಕರನ್ನು ಏನಂತೀರ ಪುರೋಹಿತರು ಅರ್ಚಕರು ಪುರೋಹಿತರು ಸ್ವಾಮೀಜಿಗಳು ಯಾರೇ ಆಗಿರ್ಬೋದು ಅವ್ರನ್ನ ಮನೆಗೆ ಕರ್ಕೊಂಬಂದು ಒಂದು ದಿವಸ ಊಟ ಇದ್ದ ಬ್ರಾಹ್ಮಣರಿಗೆ ಆ ಹಿಂದೆ ಎಲ್ಲ ನಡೀತಾ ಇತ್ತಲ್ಲ ಸೊ ಆ ರೀತಿ ಒಬ್ರನ್ನ ನಾಳೆ ಕರ್ಕೊಂಬರೋದಿತ್ತು ರಾತ್ರಿ ಇವರಿಬ್ಬರಿಗೂ ಒಂದು ಚಿಕ್ಕ ಜಗಳ ಇವನು ಗಂಡ ಶುರು ಮಾಡ್ದ ಏ ನೀನೇನೇ ನಾನು ದುಡಿಯೋನು ನೀನು ಮಾಡಾಕೋಳು ನಿಂದೇನಿಲ್ಲಿ ಕತೆ ನಾಳೆ ಒಬ್ಬರು ಬರ್ತಾರೆ ಮಾಡಾಕು ಅಷ್ಟೇ ಅಂತ ಏನು ಅಡುಗೆ ಮಾಡಾಕು ಅಂತ ಇವಳು ಒಂದೇ ಸಲ ರೊಚ್ಚಿಗೆದ್ಬಿಟ್ರು ಅಲ್ಲ ರೀ ಸಂಸಾರ ಅಂದರೆ ತೇರು ಥರ ಏನು ನಾವಿಬ್ಬರು ಒಟ್ಟಿಗೆ ನಡೆದ್ರೇ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ನೀನು ನೋಡಿದ್ರೆ ಹಿಂಗಂತ ಇದೆಯಾ ಬರಲಿ ಅದು ಯಾವನು ಬರ್ತದೆ ನಾಳೆ ಬರಲಿ ಅದು ಹಂಗೆ ಉಣ್ಣಕ್ಕಿಕ್ತಿಯೋ ಉಣ್ಣಕ್ಕಿಕ್ಕು ಅಂತ ಆಯಿತಾ ಸೊ ಮಾರನೇ ದಿನ ಏಕಾದಶಿ ಒಬ್ಬರು ಅರ್ಚಕರನ್ನು ಅರ್ಚಕರು ಅನ್ನೋದಕ್ಕಿಂತ ಅಲ್ಲಿ ಸೂಕ್ತ ಪದ ಏನಂದರೆ ಶಾಸ್ತ್ರಿಗಳೇ ಆಯಿತಾ ಶಾಸ್ತ್ರಿಗಳೇ ಅಂತ ಬಳಸೋಣ ಒಬ್ಬರು ಶಾಸ್ತ್ರಿಗಳನ್ನ ಕರ್ಕೊಂಡು ಮನೆಗೆ ಬರ್ತಾನೆ ಯಾಕಂದರೆ ಊಟಕ್ಕಿಕ್ಕೋಕ್ಕೆ ಸೊ ಕರ್ಕಂಬಂದುಬಿಟ್ಟು ಜಗಲಿಯಲ್ಲಿ ಕೂರಿಸಿ ಈ ವಿಲಯದಲ್ಲೇ ತರೋದು ಬಿಟ್ಟಿರ್ತಾನೆ ಸೊ ಹೆಂಡ್ತಿಗೆ ಜಗಲಿಯಲ್ಲಿ ಕೂರಿಸಿ ಆ ಶಾಸ್ತ್ರಿಯನ್ನು ಈಚೆಯಿಂದಲೇ ಕೂಗಿ ಹೇಳ್ತಾನೆ ಏನೇ ಇಲೆಯದಲ್ಲೇ ತರದು ಏನು ವಿಲಯದಲ್ಲೇ ತರೋದು ಮಾರ್ಕೆಟ್ಗೆ ಹೋಗಿ ವಿಲಯದಲ್ಲೇ ತರ್ತೀನಿ ಇಲ್ಲಿ ಶಾಸ್ತ್ರಿಗಳು ಕೂತಾರೆ ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೋದ ಈ ಹೆಂಡ್ತಿ ಒಂದು ಏನು ಕೋಪ ಇತ್ತು ರಾತ್ರಿ ಜಗಳ ಆಗಿತ್ತಲ್ಲ ಸೊ ಇವಳೇನು ಮಾಡಿದ್ಲು ಇಲ್ಲಿ ಶಾಸ್ತ್ರಿಗಳು ಆಚೆ ಕೂತಿದ್ರು ಒಳಗಡೆ ಒಂದು ಒನಿಕೆ ತಂದ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾ 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 ಒಂದು ಮಾತು ಹೇಳಿದ್ಲು ಏನು ಶಾಸ್ತ್ರಿಗಳೇ ನಿಮಗೆ ಈ ಗತಿ ಬರಬಾರ್ದಿತ್ತು ಅಂತ ಒಂದು ಮಾತು ಅಂದ್ಲು ಎಲ್ಲಿ ಒಳಗಡೆ ಒನ್ಕೆಗೆ ಪೂಜೆ ಮಾಡ್ತಾ ಶಾಸ್ತ್ರಿಗೆ ಯಾರಿಗೂ ಅದ್ದಂಗಾಯಿತು ಯಪ್ಪ ಇದೇನಿದು ಅಂತ ಒಳಗೆ ಹೋದರು ಏನಮ್ಮ ಏನೋ ಹೇಳಿದೆ ಅದೇನಮ್ಮ ಅಯ್ಯೋ ಶಾಸ್ತ್ರಿಗಳೇ ಏನೂ ಇಲ್ಲ ಬಿಡಿ ಅಮ್ಮ ಹೇಳಮ್ಮ ಅದೇನು ಆಗ ಅವಳು ಹೇಳಿದ್ಲು ನೋಡಿ ನೀವು ನಮ್ಮ ಮನೆ ಅತಿಥಿ ಹೇಳದೇ ಇದ್ದರೆ ನಿಮಗೆ ಅನ್ಯಾಯ ಮಾಡ್ದಂಗೆ ಆಯ್ತತೆ ಹೇಳಿದ್ರೆ ನನ್ನ ಗಂಡಂಗೆ ಅನ್ಯಾಯ ಮಾಡ್ದಂಗೆ ಆಯ್ತತೆ ಸರಿ ಹೇಳ್ಬಿಡ್ತೀನಿ ಕೇಳಿ ನೋಡಿ ಪ್ರತಿ ವರ್ಷ ಏಕಾದಶಿ ದಿನ ಒಬ್ಬರು ಶಾಸ್ತ್ರಿಗಳನ್ನ ಕರ್ಕೊಂಬರ್ತಾನೆ ಇನ್ನೇನು ಊಟಕ್ಕಿಕ್ತೀನಿ ಒಂದು ಒಂದು ತುತ್ತು ನೀವು ಬಾಳಿ ಕಿಕ್ಬೇಕು ಅನ್ನಂಗೆ ಈ ಒಂದಿಕೆ ತಾಣ ತಾಲಿ ಒಂದು ಬಿಡ್ತಾನೆ ಇಲ್ಲಿವರೆಗೂ ತೊಂಬತ್ತೊಂಬತ್ತು ಜನ ಡಮಾರು ನೂರನೇವ್ರು ನೀವೇ ಅಂದ್ಲು ಎಮ್ಮ ತಾಯಿ ನೀನು ಊಟನೂ ಬೇಡ ನಿನ್ನ ಗಂಡ ಕೊಡೋ ಒನ್ಕೆ ಏಟು ಬೇಡ ಅಂತ ಓಡ ಆಚೆಗೆ ಬಂದ ಅಷ್ಟೊತ್ತಿಗೆ ಇವನು ಮಾರ್ಕೆಟ್ಗೆ ಹೋಗಿದ್ನಲ್ಲ ಇವನು ಮಾರ್ಕೆಟಿಂದ ವಿಲೇದಲ್ಲೇ ತಗೊಂಡು ಬಂದ ಎಲ್ಲೆ ತಗೊಂಡು ಶಾಸ್ತ್ರಿಗಳು ಎಲ್ಲಿಗೋಟ್ರಿ ಯೋ ಒಗಯ್ಯ ಬಂದ್ಬಿಟ್ಟ ಒನ್ಕೆಲ್ ಬಡಿಯ ಕರ್ಕೊಂಬಂದನೆ ಒಗ ಒಗೋ ಒಗೋ ಅಂದ್ಕೊಂಡು ಹೋಗ್ಬಿಟ್ರು ಒಳಗಡೆ ಬಂದು ಹೆಂಡತಿ ಕೇಳ್ದೆ ಏನೇ ಜೋ ಶಾಸ್ತ್ರಿಗಳು ಹಿಂಗೊಯ್ತವ್ರೆ ಏನಾಯ್ತು ಅಂತ ಏನಿಲ್ಲ ರೀ ನಾನು ಒಂದಿಕೆ ಪೂಜೆ ಮಾಡ್ತಾಯಿದ್ದೆ ಒಳಗಡೆ ಬಂದರು ಅಮ್ಮ ನಮ್ಮ ಮನೇಲಿ ಒಂದ್ಕೆ ಇಲ್ಲಮ್ಮ ನನಗೊಂದು ಒನಿಕೆ ಇದ್ದರೆ ಕೊಡಮ್ಮ ಅಂದರು ನಾನು ಸರಿ ಸರಿ ಶಾಸ್ತ್ರಿಗಳೇ ನಮ್ಮ ಮನೇಲಿ ಎರಡು ಒನ್ಗೆ ಅವೆ ಅಂದ್ಕೊಂಡು ಎರಡು ಒಂದ್ಕೆ ತೊಳೆದು ಪೂಜೆ ಇದ್ದೆ ಇದು ನೋಡಿ ಓಡ್ತಾವ್ರಿ ನಾನೇನು ಮಾಡಲಿ ಅಂತ ಆಗ ಅವನು ಸರಿ ಬಿಡ ಆಯಿತು ಏನೇ ಶಾಸ್ತ್ರಿಗಳು ಊಟನೂ ಮಾಡಲಿಲ್ಲ ಪಾಪ ಎಷ್ಟು ಆಸೆಯಿಂದ ಒಂದು ಒಂದ್ಕೆ ಕೇಳಿದ್ರು ಒಂದ್ಕೆಯೂ ತಗೊಂಡೋಗದಂಗೆ ಹೋಗ್ತಾವ್ರೆ ಎಲ್ಲೇ ಕೊಡಿಲಿ ಆ ಕೊಡೀಲಿ ಕೊಡಿಲಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೊಟ್ಟು ಬರ್ತೀನಿ ಅಂತ ಒನ್ಕೆ ತಗೊಂಡು ಊರಲ್ಲಿ ಒಂಟ ಈ ಒನ್ಕೆ ತಾಂಬತ್ತಿರೋದನ್ನ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಿಂತಿರೋ ಶಾಸ್ತ್ರಿ ನೋಡ್ದ ಅಯ್ಯೋ ಅಯ್ಯೋ ಯಾರೋ ಒನ್ಕೆ ತಾಂಬತ್ತಂಬಡೋದು ಕಾಣಲ್ಲ ಪೇರಿ ನಿಲ್ಲೇ ಇಲ್ಲ ಬಸ್ ಬರ್ದಕ್ಕೂ ಕಾಯ್ಲಿಲ್ಲ ಹಂಗೆ ಹೊಂಟು ಹೋದ ಇದೊಂದು ಜೋಕು ಒಂದು ಜೋಕ್ ಅಷ್ಟೆ ಈ ಎಮೋಷನ್ಸ್ ಈ ಭಾವನೆಗಳ ನಡುವೆ ಇದೊಂದು ಜೋಕು ಎನಿವೆ